ಪ್ರಧಾನಿ ಮೋದಿಯವರನ್ನ ವಿಶ್ವಸರ್ಪಕ್ಕೆ ಹೋಲಿಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮಾತನಾಡಿದ್ದಾರೆ. ಮೋದಿಯವರನ್ನ ಇದಕ್ಕೂ ಮುನ್ನ ಹತ್ತು ತಲೆ ಹಾವು ಅಂತ ಕರೆದಿದ್ರು, ಸೋನಿಯಾ ಗಾಂಧಿ ಮೌತ್ ಕಾ ಸಾದಾಗರ್ ಅಂತ ಮೋದಿಯವರನ್ನ ಕರೆದಿದ್ರು, ರಾಹುಲ್ ಗಾಂಧಿ ಪ್ರಧಾನಿಯವರನ್ನ ಚೋರ್ ಅಂತ ಕರೆದಿದ್ರು. ಪ್ರಧಾನಿ ಮೋದಿಯವರ ರಾಜಮನೆತನದಿಂದ ಬಂದವರಲ್ಲ, ದೇಶದ ಕೋಟಿ ಕೋಟಿ ಜನರಿಂದ ಆಯ್ಕೆಯಾದವರು. ಅಂಥ ಮೋದಿಯನ್ನ ಖರ್ಗೆ ವಿಷಸರ್ಪಕ್ಕೆ ಹೋಲಿಸಿದ್ದಾರೆ. ಕಾಂಗ್ರೆಸ್ ಮೂಲೆಗುಂಪಾಗುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂಥೇಳಿ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಖರ್ಗೆಯವರ ಭಾಷಣದ ಸಂದರ್ಭದಲ್ಲಿ ಅವರು ಏನು ಮಾತನಾಡಿದ್ರು ಅದಕ್ಕೆ ರವಿಕುಮಾರ್ ಅವರು ಇವತ್ತು ಏನು ಪ್ರತಿಕ್ರಿಯೆ ಕೊಟ್ಟರು ನೋಡ್ಕೊಂಡು ಬರೋಣ. ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ, ನೀವಂದ್ರೆ ಏ ಇದು ವಿಷ ಆದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ, ನೆಕ್ಕಕ್ಕೆ ಹೋಗಿರಿ, ನೆಕ್ಕರು ಸತ್ತ ಇಲ್ಲ ಇದು ವಿಷ ಆದಾನೋ ಎಲ್ಲೋ ಮೋದಿ ಕೊಟ್ಟಣ ಒಳ್ಳೆ ಮನುಷ್ಯನ ಪ್ರಧಾನ ಮಂತ್ರಿ, ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತ ಹೇಳಿ ಆ ವಿಷವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲಿ. ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ಮಲ್ಲಿಕಾರ್ಜುನ್ ಖರ್ಗೆಯವರು ನಮ್ಮ ನರೇಂದ್ರ ಮೋದಿಯವರನ್ನ ವಿಷಸರ್ಪ ಅಂತ ಕರೆದಿದ್ದಾರೆ. ಸೋನಿಯಾ ಗಾಂಧಿಯವರು ನಮ್ಮ ಪ್ರಧಾನಿಯವರಿಗೆ ಮೋದಿಜಿಯವರಿಗೆ ಮೌತ್ ನ ಸೌದಾಗಾರ್ ಅಂತ ಕರೆದಿದ್ದರು. ರಾಹುಲ್ ಗಾಂಧಿಯವರು ನಮ್ಮ ಮೋದಿಜಿಯವರಿಗೆ ಚೋರ್ ಅಂತ ಕರೆದಿದ್ದರು. ಇಡೀ ಕಾಂಗ್ರೆಸ್ ಪಾರ್ಟಿ ನಮ್ಮ ದೇಶದ ಪ್ರಧಾನಮಂತ್ರಿಯ ಸ್ಥಾನ ಏನು, ನಮ್ಮ ದೇಶದ ಪ್ರಧಾನಮಂತ್ರಿಗಳ ಗೌರವ ಏನು, ರಾಜಮನೆತನದಿಂದ ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ ನರೇಂದ್ರ ಮೋದಿಜಿಯವರು. ಅವರು ಈ ದೇಶದ ಕೋಟಿ ಕೋಟಿ ಜನರ ಮತಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಚುನಾಯಿತರಾಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ, ಪ್ರಪಂಚದ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶದ ಒಬ್ಬ ಚುನಾಯಿತ ನಾಯಕ. ಅಂಥ ವ್ಯಕ್ತಿಗೆ ಮಲ್ಲಿಕಾರ್ಜುನ್ ಖರ್ಗೆಯವರು ಕರ್ನಾಟಕದಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೂಲೆ ಗುಂಪಾಗೋದು ಸತ್ಯ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ಸತ್ಯ. ಇದನ್ನು ಕಂಡುಕೊಂಡು ಹತಾಶರಾಗಿ ಮಲ್ಲಿಕಾರ್ಜುನ್ ಖರ್ಗೆಯವರು ನಿನ್ನೆ ದಿನ